ಅನ್ನೋ ಸ್ವಲ್ಪ ಮನಸ್ಸು ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು. ಯಾಕಂದ್ರೆ ಫಾರ್ಮರ್ ಅನ್ನೋದು ಒಂದು ಕಾಮನ್ ವರ್ಡ್, ಇದಕ್ಕಂತ ಕರ್ನಾಟಕ ಫಾರ್ಮರ್ಸ್ ಬೇರೆ, ರೈತರು ಬೇರೆ ಇಲ್ಲ, ಅಲ್ಲ ತಮಿಳ್ನಾಡು ರೈತರು ಬೇರೆ ಇಲ್ಲ, ಇಲ್ಲ ಆಂಧ್ರ ರೈತರು ಬೇರೆ ಇಲ್ಲ, ಅವ್ರಿಗೆಲ್ಲ ಬೇರೆ ಹೆಸರು, ಎಲ್ಲರೂ ಒಂದೇ ಹೆಸರು, ರೈತರು ಒಬ್ಬರೇನೆ. ಎಲ್ಲರಿಗೂ ಸಮಸ್ಯೆ ಬರುತ್ತೆ. ಅವಾಗ ಏನ್ ಪರಿಹಾರ ಉಳ್ಕೊಂಡ್ರೆ, ನಾವ್ ಯಾರನ್ನ ಆರಿಸ್ತೀವೋ, ಯಾವ ಗೌರ್ಮೆಂಟ್ ನ ಆರಿಸ್ತೀವೋ, ಅವ್ರು ಕುಂತ್ಕೊಂಡು ನ್ಯಾಯಾಲಯ ಆಗ್ಬೋದು, ಅದನ್ನ ಕ್ಲೀನ್ ಆಗಿ ಕುಂತ್ಕೊಂಡು ಮಾಡಿದ್ರೆ ಎಲ್ಲ ಬಂದ್ರು ಹೋರಾಟ ಮಾಡ್ಬೇಕು. ಹೋರಾಟ ಮಾಡೋಣ, ಏನ್ ತರ ಹೋರಾಟ ಮಾಡ್ತಾರೆ ಹೇಳಿ? ಏನು ರೋಡ್ ಲೋಕ ಬಸ್ ಮಾಡಿ ಹೊರಟಾಗ ಬಿಟ್ರೆ ಅದು ಹೋರಾಟ ಆಗುತ್ತ? ಇಲ್ಲ, ಹೋರಾಟ ಆಗಲ್ಲ. ಇವತ್ತು ನೋಡಿ, ಮೊನ್ನೆ ಒಬ್ಬ ಪ್ರೆಸ್ ಮೀಟ್ ನಡೀತು, ಬೇರೆ ಭಾಷೆ ಒಂದು ಹೀರೋ ಬಂದು ಮಾತಾಡ್ತಾರೆ, ಅಲ್ಲಿ ಒಂದು ನಿಲ್ಸಿದ್ದಾರೆ ಯಾರು, ಬಟ್ ಯಾರು ನಿಲ್ಸಿದ್ರೆ ನನ್ಗೆ ಗೊತ್ತಿಲ್ಲ, ತಪ್ಪಲ್ವಾ ಅದು? ನಮ್ಮ ಕನ್ನಡ ಜನ ಯಾವಾಗ್ಲೂ ಎಲ್ಲಾರನ್ನ ಸ್ವಾಗತಿಸ್ತಾರೆ. ಯಾವುದೇ ಸಮಸ್ಯೆ ಇರ್ಬೋದು ನಮ್ಮಲ್ಲಿ, ಏನೇ ಪ್ರಾಬ್ಲಮ್, ಏನೇ ಪ್ರಾಬ್ಲಮ್ ಇದ್ರು ಪ್ರಾಬ್ಲಮ್ ನುಂಗವನೇ ಮನುಷ್ಯ. ಆ ಪ್ರಾಬ್ಲಮ್ ಸಮಸ್ಯೆ ತಗೊಳ್ತೇವೆ ಹೋದ್ರೆ ಮನುಷ್ಯನೇ ಅಲ್ಲ. ಯು ಹ್ಯಾವ್ ಟು ಟಾಲರೇಟ್ ಮಾಡ್ಬೇಕು ಸಮಸ್ಯೆನ. ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ಹೆಂಗ್ ಬರ್ಬೇಕನ್ನೋದನ್ನ ಕೂಡ ಖುಷಿಯಾಗಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ನಾ ಸುಮ್ಮನೆ ಕುಂತ್ಕೊಂಡು ಹೋರಾಟ ಮಾಡ್ಬಿಡೋಣ, ಮಾತಾಡೋಣ, ಎಲ್ಲಾರು ಮಾತಾಡ್ತೀವಿ, ಏನ್ ಮಾತಾಡ್ತೀರಿ ಹೇಳಿ? ನಾ ಮಾತಾಡೋದು ಎಷ್ಟು ಜನ ನೀವು?